ಎಲ್ಲರಿಗೂ ನಮಸ್ತೆ. ನಮ್ಮ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಚಿತ್ರದ ಕಲಾವಿದರುಗಳು ಇಷ್ಟು ಜನ ಸದ್ಯಕ್ಕಿದ್ದೀವಿ. ಇನ್ನೂ ತುಂಬಾ ಜನ ಮಿಸ್ ಆಗಿದ್ದಾರೆ, ಕಾಣೆ ಆಗಿದ್ದಾರೆ, ತಂತ್ರಜ್ಞರು ಕಾಣೆ ಆಗಿದ್ದಾರೆ. ಇನ್ನು ವರ್ಕ್ ನಡೀತಾ ಇದೆ. ಇದೇ ಮೇ 27 ಬರೋ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಇದು ಗೋಷ್ಠಿ ಇಟ್ಕೊಂಡಿದ್ದೀವಿ. ಮರಗು ಸರ್ ಹೇಳಿ ಸರ್, ನಿಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ನಾನೇ ಇಂಟರ್ವ್ಯೂ ಮಾಡ್ತೀನಿ ಈಗ. ನಿಮ್ಮ ಪಾತ್ರದ ಬಗ್ಗೆ ನಾವು ಫಸ್ಟ್ ನಿಮಗೆ ಕತೆ ಹೇಳಿದಾಗ ಹೇಗಿತ್ತು? ನಾನು ಫಸ್ಟ್ ನಿಮ್ಮನ್ನೇ ನೋಡ್ಬೇಕು ಅನಿಸ್ತಾ ಇದ್ದೀವಿ. ನನ್ನೇ ನೋಡ್ಬೇಕು ಅಂತ ಈ ಚಿಕ್ಕ ವಯಸ್ಸಿಗೆ ಇದು 60 ವಯಸ್ಸಿನ ಕತೆ ಯಾಕೆ ಮಾಡಿದ್ರು ಅಂತ ಹೆಂಗೆ ಬಂತು ನಿಮಗೆ ಅನಿಸಿಕೆ ಹೇಳಿ? ನಮ್ಗದು ಅನ್ಸುತ್ತೆ. ನನಗೆ ಫಸ್ಟ್ ಬಂದು ಇವ್ರ ಕತೆ ಹೇಳಿದಾಗ ಇದೇನಪ್ಪ ಇದು ಅನಿಲ್ ಎಲ್ಲ ಫುಲ್ ಇಷ್ಟೊಳ್ಳೆ ಕಮರ್ಷಿಯಲ್ ಸಿನಿಮಾಗಳು ಮಾಡಿಬಿಟ್ಟು ಇದ್ಯಾಕೆ 60 ವಯಸ್ಸವರಿಂದ ಬಿದ್ದುಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಾಗ ಕತೆ ಹೇಳಿದ್ಮೇಲೆ ಅನಿಸ್ತು ನನಗೆ, ಹೌದು ಇದು ನಿಜವಾಗ್ಲು ಇವಾಗ ಕನ್ನಡ ಚಿತ್ರರಂಗಕ್ಕೆ ತುಂಬ ಪ್ರಸ್ತುತ ಅಂತ ಅನಿಸ್ತು. ಯಾಕೆಂತಂದರೆ ಅಷ್ಟೊಂದು ವಿಚಾರಗಳು ಅದರಲ್ಲಿ ಬಾಲ್ಯ ಇರುತ್ತೆ, ಆಮೇಲಿಂದ ಒಂದು ಫ್ರೆಂಡ್ಶಿಪ್ ಇರುತ್ತೆ, ತಂದೆ ಮಗ, ವೃದ್ಧಾಶ್ರಮ, ಅನಾಥಾಶ್ರಮ. ಈ ವೃದ್ಧಾಶ್ರಮ ಯಾಕೆ ಸಪ್ರೇಟ್ ಆಗಿರಬೇಕು, ಅನಾಥಾಶ್ರಮ ಯಾಕೆ ಇರಬೇಕು? ಅನಾಥಾಶ್ರಮನೇ ಒಂದು ಕಾರಣ ಕೊಟ್ಟುತ್ತೆ, ವೃದ್ಧಾಶ್ರಮನೇ ಒಂದು ಕಾರಣ ಕೊಟ್ಟುತ್ತೆ. ಆದರೆ ಎಲ್ಲೋ ಅನಿಲ್ ಸಂಕಲ್ಪ ಈ ವೃದ್ಧಾಶ್ರಮ ಅನಾಥಾಶ್ರಮ ಒಟ್ಟಿಗೆ ಇದ್ದರೆ ಈ ವೃದ್ಧರಿಗೆ ಮಕ್ಕಳು ಸಿಗ್ತಾರೆ, ಈ ಮಕ್ಕಳಿಗೆ ಅಪ್ಪ ಅಮ್ಮ ಸಿಗ್ತಾರೆ. ಆದರೆ ಅದಕ್ಕಿಂತ ಮೀರಿ ಈ ಭೂಮಿ ಮೇಲೆ ಈ ವೃದ್ಧಾಶ್ರಮ ಅನಾಥಾಶ್ರಮ ಅನ್ನೋದು ಮಾಯ ಆಗ್ಬಿಡ್ಬೇಕು ಅನ್ನೋದು. ಯಾಕೆಂತಂದರೆ ಹೌದು, ಎಲ್ಲ ನಗರ ಜೀವನದ ಹಿಂದೆ ಓಡ್ತಾವ್ರೆ ದುಡ್ಡು ಮಾಡಬೇಕು ಅನ್ನೋದೊಂದು ದುಡ್ಡು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ವಯಸ್ಸಾದವ್ರ ತಂದೆ ತಾಯಿ ಅಂತ ಅನ್ಸ್ಬಿಡುತ್ತೆ. ಹಳ್ಳಿಗಳಲ್ಲಿ ಪೂರ್ತಿ ಯಾರು ಪ್ರಾಯದವ್ರು ಒಬ್ಬರೂ ಇಲ್ಲ, ಎಲ್ಲ ಬಂದು ಸಿಟಿ ಸೇರ್ಕೊಂಬಿಟ್ಟರೆ ಅಲ್ಲಿ ಇರೋದು ಹಳ್ಳಿಲಿ ಬರೀ ಮುದುಕರೆ ಕೆಮ್ಮಿಕೊಂಡಿದ್ದಾರೆ. ಆದರೆ ಇವ್ರ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಸೂಕ್ಷ್ಮವಾಗಿ ಒಂದೊಂದು ಕತೆಗಳನ್ನು ತುಂಬ ಹಳ್ಳಿಯಿಂದ ಶುರುವಾಗುತ್ತೆ, ಮತ್ತು ಬೆಂಗಳೂರಿಗೆ ಬರ್ತಾರೆ, ಮತ್ತೆಲ್ಲ ಒಂದು ಹಳ್ಳಿಲಿದ್ದ ಫ್ರೆಂಡ್ಸ್ಗಳು ಅದು ಆಮೇಲೆ 60 ವಯಸ್ಸಿಗೆ ಸಿಗ್ತಾರೆ, ಬ್ಯಾಂಕಾಕ್ ಹೋಗ್ತಾರೆ. ಅಲ್ಲಿ ಈಗ ಯಾರು ವಯಸ್ಸಾದವರು ಆ 3 ಜನಕ್ಕೆ ಇವ್ರಿಗೆ ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ, ಇವ್ರಿಗೊಂದಷ್ಟು ದುಡ್ಡು ಕೊಡ್ತೀವಿ ಇಟ್ಕೊಟ್ರೆ ಅನ್ನೋದು ಅಂಥ ಸಾಹಸ ಇವ್ರು ಏನಪ್ಪ ಮಾಡ್ತಾರೆ? 60 ವಯಸ್ಸಿನಲ್ಲಿ ಇವ್ರು ಏನು ಕಿಸಿತಾರೆ, ಇವ್ರಿಗೇನು ಅಂಥ ಡಿಮ್ಯಾಂಡ್ ಇದೆಯಾ ಅನ್ನೋದೊಂದು ಪ್ರಶ್ನೆ ಹುಟ್ಟುತ್ತೆ. ಅಂಥ ಒಂದು ಸಂದರ್ಭ ಬರುತ್ತೆ, ಮನುಷ್ಯ ಒಂದು ಕ್ಷಣ ಸಾಕು ಯಾವ್ದನ್ನ ಒಳ್ಳೆ ನಿರ್ಧಾರ ತಗೊಳೋದಕ್ಕೆ ಕೆಟ್ಟ ನಿರ್ಧಾರ ತಗೊಳಕ್ಕೆ. ಆದರೆ ಆ ಕೆಟ್ಟ ನಿರ್ಧಾರನೋ ಅದು ಒಳ್ಳೆ ನಿರ್ಧಾರನೋ ಅನ್ನೋದು ನಿಮ್ಮ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಇಬ್ಬರು ಸ್ನೇಹಿತರು ನಿಂತ್ಕೋತಾರೆ, ಹೌದು ನಾವು ಮುಳುಗ್ತೀವೋ ತೇಲ್ತೀವೋ ಬೇರೆ, ಇದನ್ನು ಬಿಡಬಾರ್ದು ಮಾಡಬೇಕು ಅಂತೇಳಿ. ಯಾಕೆಂದರೆ ಈ ನಮ್ಮ ಇದಕ್ಕೆ ಈ 3 ಜನಕ್ಕೆ ತುಂಬ ಸಾಥ್ ಕೊಟ್ಟವರು ಚಿಕಣ್ಣ ಆಗ್ಬೋದು, ತಿಲಕ್ ಆಗ್ಬೋದು, ತಿಲಕ್ಕು ಅವರು ಪೊಲೀಸ್ ಕಾಪ್ರೋಲ್ ಮಾಡಿದ್ದಾರೆ, ಮತ್ತು ವಿನಯ್, ಈ ಶೋಭರಾಜು, ಇವರೆಲ್ಲ ಹೆಂಗೆ ಸೇರ್ಕೋತಾರೆ, ಯಾರು ಇವ್ರು ಸಹಾಯ ಮಾಡ್ತಾರೆ, ಇವ್ರಿಗೇನು ಇನ್ನಲ್ಲ ಇದೆ? ಚಿಕ್ಕಣ್ಣ ಬ್ಯಾಂಕಲ್ಲಿ ಕನ್ನಡ ಮಾತಾಡ್ಕೊಂಡು ನಮಗೇನು ಯಾವುದು ರಂಗಿ ಚಿಕ್ಕ ಬ್ಯಾಂಕಾಗ ತಜ್ಞನ ಏ ಯಾವುದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಚಿಕ್ಕಣ್ಣ? ಬ್ಯಾಂಕಾಕ್ ಅನ್ನೋದನ್ನ ಎಲ್ಲರೂ ಅಂದ್ಕೊಳ್ಳಿ, ಬ್ಯಾಂಕಾಕ್ ಅಂತ ಬ್ಯಾಂಕಾಕ್ ಅಂತಾರೆ, ಇದು ಹಂಗಲ್ಲ ಸರ್, ನೀವು ಬ್ಯಾಂಕಾಕ್ ಅನ್ನೋದು ಬೇರೆನೇ ಸರ್, ಈಗ ಬನ್ನಿ ತೋರಿಸ್ತೀನಿ ಅಂತೇಳಿ. ಅಲ್ಲಿ ನಿಜವಾಗ್ಲೂ ಬ್ಯಾಂಕಾಕ್ನ ಜೀವನ ಹೆಂಗಿರುತ್ತೆ, ಅವ್ರು ಹೆಂಗೆ ಬದುಕ್ತಾ ಇದ್ದಾರೆ, ಎಷ್ಟು ಜನ ದೇಶನ ಕಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ 47ಕ್ಕೆ ಮುಂಚೆ ಈ ಸುತ್ತಮುತ್ತ ಏಷ್ಯಾ ದೇಶದ ರಾಜರುಗಳೆಲ್ಲರೂ, ಇಂಡೋನೇಷ್ಯಾ ಆಗ್ಬೋದು, ಬ್ಯಾಂಕಾಕ್ ಆಗ್ಬೋದು, ಮಲೇಷ್ಯಾ ಆಗ್ಬೋದು, ಇವರು ಸಿಂಗಾಪುರ್ ಆಗ್ಬೋದು, ಇವರೆಲ್ಲರೂ ಡೆಲ್ಲಿಗೆ ಬಂದುಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ರು ನಮ್ಮ ಬ್ರಿಟಿಷರ ಹತ್ರ. ಆವಾಗ ನಿಜವಾಗ್ಲೂ ನಮಗೆ ಮತ್ತು ಅದು ರೂಪಾಯಿ ಮೌಲ್ಯ ಸಮವಾಗೇ ಇತ್ತು. ಈಗ ನಮ್ಮನ್ನು ಮೀರವರು ಮುಂದಕ್ಕೆ ಹೋಗಿದ್ದಾರೆ ಅಂದರೆ ಎಷ್ಟು ಜನ ಕಟ್ಟಿದ್ರು ಆ ಸಂಸ್ಕೃತಿಯನ್ನು, ಒಬ್ರಿಗೂ ಹೆಂಗೆ ಅರ್ಥ ಮಾಡ್ಕೋತಾರೆ, ಅದನ್ನು ತೋರಿಸ್ತೀನಿ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅದೊಂದು ಶೋ ನೋಡಿದ್ವಿ ನಿಜವಾಗ್ಲೂ ನಮ್ಮ ಗಾಲ್ಕಾಜರ ಶೋನ, ಅದನ್ನು ಟಿಕೆಟ್ ತೊಗೊಳಕ್ಕೆ ದೊಡ್ಡ ಸಾಹಸ ಮಾಡಿದ್ರು ಅನಿಲ್ ಅದನ್ನು ಆ ಟಿಕೆಟ್ ತೊಗೋಬೇಕಾರೆ. ಅದು ನೋಡಿದ್ಮೇಲೆ ಅನಿಸ್ತು, ಒಂದು ಪ್ರಶ್ನೆ ಬರುತ್ತೆ ಅವಾಗ, ಇಲ್ಲಿ ಇವ್ರು ಹಿಂಗಿದ್ದಾರೆ ನಮ್ಮಲ್ಲಿ ಯಾಕೆ ಹಂಗಿದ್ದಾರೆ ಅಂತ. ಈ ನಾಣಿ ಸುಮ್ಮನಿರಲ್ಲ, ಇಂಥವ್ ಏನೇನೋ ಕೇಳ್ತಿರ್ತಾರಲ್ಲಿ. ಈ ಥರದ ಒಂದೊಂದೇ ತುಂಬ ಚೆನ್ನಾಗಿ, ತುಂಬ ಕಮರ್ಷಿಯಲ್ ಆಗಿ, ಮಾಸ್ ಆಗಿ, ಕ್ಲಾಸ್ ಆಗಿ, ಇದು ಒಂಥರ ಬೇರೆ ಬೇರೆ ಥರ ಅವ್ರ ಡೈಲಾಗ್ಗಳು ಒಂಥರ ಒಗಟು ಅಂತ ಅನಿಸುತ್ತೆ, ಗಾದೆ ಅಂತ ಅನಿಸುತ್ತೆ. ಈ ಒಗಟು ಗಾದೆ ಇದೆಯಲ್ಲ, ಅದು ಸುಮ್ಮನೆ ಇರಲ್ಲ, ಅದಕ್ಕೊಂದು ಕತೆ ಇರ್ತದೆ. ಸುಮ್ಮನೆ ಈಗ ನಾವು ಹೊಂದ್ಕೊಳ್ಳೋದು ಹೆಗಲ ಮೇಲೆ ಕೂತ್ಕೊಂಡು ದೇವ್ರು ತೋರ್ಸೋಣ ಅಂತ ಮಕ್ಕಳ ಮೇಲೆ ಕೂರಿಸ್ಕೊತೀವಿ, ಆ ಮಕ್ಕಳಿಗೆ ಗೊತ್ತಿರಲ್ಲ ಕೂತಿರೋದೆ ದೇವ್ರ ಮೇಲೆ ಅಂತ. ನಮಗೂ ಅವಾಗ ಆಸೆ ಇರ್ತದೆ ಮಕ್ಕಳು ದೇವ್ರ ಸಮಾನ, ದೇವ್ರ ನೋಡಲಿ ಅಂತ. ಈ ಥರದವೆಲ್ಲ ಒಂಥರ ಫೀಲ್ ಆಗೋ ಡೈಲಾಗ್ಗಳು, ಈ ಥರದ ಸಾಕಷ್ಟು ಎಲಿಮೆಂಟ್ಗಳು ಇಡೀ ಸಿನಿಮಾದಲ್ಲಿ ಬರ್ತದೆ. ರವಿಶಂಕರ್ ಒಂಥರ ಮೌನವಾಗಿ ಅನುಭವಿಸುವಂಥ ಪಾತ್ರ, ನಾನು ಹೌದು ಅಲ್ಲಲ್ಲಿ ಸ್ವಲ್ಪ ಮಾತಾಡಿದ್ರು ಅಂತೇನೋ, ಬೆಟ್ಟ ಗುಡ್ಡ ಗಾಳಿ ಮರ ಎಲ್ಲ ನನ್ನ ತಲೆ ಮೇಲೆ ಬಿದ್ದೋಗಿದೆಯೇನೋ ಅನ್ನೋಂಗೆ ನಾನಿರ್ತೀನಿ. ಈ ನಾಣಿ ಅಂತೂ ಮುಟ್ಟಿದ್ರೆ ಏನು ಬೇಕಾದ್ರಾಗುತ್ತೆ, ಎಲ್ಲ ಉತ್ಪತ್ತಿ ಆಗುತ್ತೆ ನಾಣಿ, ಆದರೂ ಶಕ್ತಿ ನಾಣಿಗಿರುತ್ತೆ. ಯಾವ ರೀತಿ ತಗೋಬೇಕು ಅವರು ಅದೇ ಸಿನಿಮಾ ನೋಡ್ಬೇಕು ಅಂತಾಗತ್ತೆ. ಅವರು 6 ಜನ ಮಕ್ಕಳಾಗಿರ್ತಾರೆ ಅವ್ರಿಗೆ, ಅದೇ ಅವ್ರಿಗೊಂದು ಸಿಟ್ಟು, ಅವ್ರಿಗೆ ಜಿನಾಬಡಿ ನನಗೆ
ಆರ್ ಜನ ಬರೀ ಹೆಣ್ಮಕ್ಳು ಅಂದ್ಬಿಟ್ಟು ಅದಕ್ಕೊಂದು ಕೋಪ, ಅದಕ್ಕೆ ಯಾಕೆ ಅಂದ್ಬಿಟ್ಟು. ಈ ತರದ ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಒಂದೊಂದು ಕತೆ ಇರುತ್ತೆ, ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನಮಗೂ ಖುಷಿ ಆಯ್ತು, ಯಾಕಂದ್ರೆ ಒಂದು ಹೌದಲ್ಲಪ್ಪ ಈಗ. ಆಮೇಲೆ ಪಾಪ ಗಾಂಧಿನಗರದಲ್ಲಿ ಎಲ್ಲರಿಗೂ ಕತೆ ಹೇಳಿದ್ದಾರೆ, ಹ್ಞೂನ್ರಿ 3 ಜನ ಹೀರೋಗಳು ಹಾಕ್ಬಿಟ್ಟು ಒಳ್ಳೆ ಸಿಕ್ಸ್ ಪ್ಯಾಕ್ ಹುಡುಗರನ್ನ ಸಿಗ್ತಾರೆ, ಹಾಕೊಂಡು ಕತೆ ಮಾಡ್ಬಿಡ್ರಿ ಅಂತಂದ್ರೆ ಅವಾಗ ಬ್ಯಾಂಕ್ ಕತೆ ಬೇರೆ ಆಗುತ್ತೆ ಸರ್ ಇವಾಗ, ಇದನ್ನ ಯಾಕಾಗಲ್ಲ ಅಂತ ಹೇಳಿ. ಆ ಮೌಲ್ಯ ಗೊತ್ತಾಗಬೇಕು ಅನ್ನಂಗಿದ್ರೆ ನನಗೆ 60 ವಯಸ್ಸಿನವರೇ ಬೇಕು ಅಂತ ಹೇಳಿ ಇದನ್ನ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ಯಾಕಂದ್ರೆ ಇಂಥ ಕತೆ ಬಂದ ತಕ್ಷಣ ನಾವು ಬಾಚಿ ಬಿಗ್ಗೆ ತಬ್ಗಂಬಿಟ್ಟು ಬಿಡಬಾರ್ದು ಇದನ್ನು ಅನ್ಕೊಂಡು ನೀಲ್ ಫಸ್ಟ್ ಇದನ್ನ ಮಾಡಿ ಅಂತೀವಿ. ತುಂಬಾ ಧೈರ್ಯದಿಂದ ಅವ್ರ ಅಣ್ಣ ತುಂಬಾ ಮಂಜುನಾಥ್ ಅವರು ಅವ್ರ ಸ್ನೇಹಿತರು ಆಮೇಲಿಂದ ಇವರೆಲ್ಲರೂ ತುಂಬಾ ಸಾಥ್ ಕೊಟ್ಟಿದ್ದಾರೆ, ಈ ಸಿನಿಮಾ ಮಾಡಿದ್ದಾರೆ. ನಮಗೂ ತುಂಬಾ ಖುಷಿ. ಇವಾಗ ನಿಜವಾಗ್ಲೂ ನಾವು ನಿಮ್ಮ ಮುಂದೆ ಬಂದು ಕೂತಿದ್ವಿ, ನೀವು ಎಲ್ಲರೂ ಅಷ್ಟೇ, ನೀವೆಲ್ಲರೂ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಏನೇನಿದೆಯೋ ನೀವು ನೋಡು ಆದ್ಮೇಲೆ, ನಾವು ನೋಡೋಕ್ಕಿಂತ ಮುಂಚೆ ಅಂತ ನಾವು ಕೇಳ್ತೀರಾ, ನೋಡು ಆದ್ಮೇಲೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ಮಾಡ್ಬೇಕು ಇದಕ್ಕೆ. ಯಾಕಂದ್ರೆ ನಿಮ್ಗೂ ಹಂಗ ಅನ್ಸುತ್ತೆ, ಅಷ್ಟು ಒಳ್ಳೆ ಒಳ್ಳೆ ಥರದಲ್ಲಿ ಕನ್ನಡ ಚಿತ್ರರಂಗ ಕನ್ನಡದವರು ಈ ಥರದೊಂದು ಪ್ರಯತ್ನ ಮಾಡಿದಾರಲ್ಲ, ಇದು ಹೌದು, ಇದು ಯೂನಿವರ್ಸಲ್ ಸಬ್ಜೆಕ್ಟ್, ಇದು ಇದು ಜಗತ್ತಿನಲ್ಲಿ ಎಲ್ಲ ಕಡೆ ನಡೆಯೋ ಸಮಸ್ಯೆ. 60-70 ವರ್ಷ ಆದಮೇಲೆ ವಯಸ್ಸಿಗೆ ಏನು ಮುದುಕರಿಗೆ ಎಲ್ಲೋಗ್ತಾರೆ ಏನು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿತದೆ. ಅಂದರೆ ಎಲ್ಲ ಮುದುಕರಿಗೆ ಪ್ರಶ್ನೆ ಬರಲ್ಲ, ಮಕ್ಕಳ ಜೊತೆ ಆರಾಮಾಗಿದ್ದವ್ರಿಗೆ ಅದೊಂದು ಇದೊಂದು ಸಮಸ್ಯೆನೇ ಇಲ್ಲ, ಆದರೆ ಅದ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದೊಂದು ಬಾಧೆ ನಮ್ಗೆ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ಸಿನಿಮಾ ನೋಡಿದ್ಮೇಲೆ ನೀವು ಎಲ್ಲ ಥರದಲ್ಲೂ ನೀವು ಇದನ್ನು ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ನಾನು ಕೇಳೋಕ್ಕಿಂತ ಮುಂಚೆನೆ ನೀವು ಸಪೋರ್ಟ್ ಮಾಡ್ತೀರಾ, ಆ ಧೈರ್ಯ ನಮ್ಗೆ. Thank you.